ಯಾರಲ್ಲೂ ಹಾಗೆ ಬೇಡ ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಪಡೆದ ತಾಯಿ ತಂದೆಗಳ ಮನವನು ಈಸಬೇಡ, ಮನೆಗೆ ಮಲ್ಲಿಗೆಯಾಗು ಮಾಮರದ ಗಿಡವಾಗು ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಇದನ್ನೆಲ್ಲ ಸಾಧಿಸಲು ಒಂದೇ ದಾರಿಯು ನಿನಗೆ, ಒಂದೇ ಒಂದು ದಾರಿ. ಯಾರು ಕೊಡ್ತಾರೆ? ಇದೆಲ್ಲ ಗುಣಗಳನ್ನು ಕೊಡಲಿಕ್ಕೆ ಅತ್ಯಂತ ಸಮರ್ಥನಾದವನು ಗುಣಪೂರ್ಣನಾದ ಭಗವಂತ. ಅದಕ್ಕೆ ಇದನ್ನೆಲ್ಲ ಸಾಧಿಸಲು ಒಂದೇ ದಾರಿಯು ನಿನಗೆ, ಪುರಂದರ ವಿಠಲನ ಮನದಲ್ಲಿ ನೆನೆಯೋ ಬಿಡಬೇಡ ಸದ್ಗುಣವ ಬಾಳಿಗಿದು. ಎಷ್ಟು ಎಕ್ಸ್ಪೀರಿಯನ್ಸ್ ನೋಡಿ, ದಾಸರಿಗೆ ಎಷ್ಟು ಅನುಭವ ಇದೆ, ಹೆಜ್ಜೆ ಹೆಜ್ಜೆಗೆ ಅನುಭವಿಸಿದ್ದಾನೆ. ಆ ನೋವನ್ನು ತಮ್ಮ ಹೊಟ್ಟೆಗಳಿಟ್ಟುಕೊಂಡು ಅದನ್ನು ನಮಗೆ ಹಂಚ್ತಾ ಇದ್ದಾನೆ. ಕಹಿ 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 ಅನುಭವಗಳನ್ನೆಲ್ಲ ಅನುಭವಿಸಿ ಸಿಹಿ 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 ಸಾಹಿತ್ಯದೊಳಗೆ ನಮಗೆ ಹಂಚಿದ್ದಾರೆ ದಾಸರು. ಇಂಥ ಭಾಗ್ಯ ನಮ್ಮದಿದೆ. ಆದರೆ ಒಂದು ದಿವಸ ಹಾಡ ಕೇಳೋದಿಲ್ಲ. ಭಜನೆ ನಡೀತಾ ಇದ್ರೆ ಮಾತಾಡ್ಕೋತ ಕೂಡ್ತಾರೆ, ಒಂದು ಹಾಡನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ನಮ್ಮ ಗುರುಗಳು ಹೇಳ್ತಾರೆ, ಸುಧಾದಿ ಗ್ರಂಥಗಳನ್ನು ಓದಿ ಪಾಂಡಿತ್ಯ ಗಳಿಸಬೇಕು, ದಾಸ ಸಾಹಿತ್ಯವನ್ನು ಓದಿ ವೈರಾಗ್ಯ ತಾಳಬೇಕು. ಎಂಥ ಮಾತು! ಏನೂ ಇಲ್ಲದ 2 ದಿನದ ಸಂಸಾರ, 2 ದಿನದ ಸಂಸಾರ. ದೊರೆತನವು ಬಂದಾಗ ಕೆಟ್ಟ ನುಡಿಯಬೇಡ, ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ, ಸಿರಿವಂತನಾದರೆ ಅವರು ಆಜ್ಞೆ ನೋಡ್ರೆ ಹೇಗಿದೆ, ಸಂಪತ್ತು ಬಂತು ಅಂದ್ರೆ ಮೆರಿಲಿಕ್ಕೆ ಹೋಗಬೇಡ. ಅಕಸ್ಮಾತ್ತಾಗಿ ನೀನು ಪ್ರಾರಬ್ಧ ಕರ್ಮಾನುಸಾರವಾಗಿ ಸಂಪತ್ತು ಬಂತು ಅಂತಂದರೆ ಏನು ಮಾಡು ಅಂತ ಹೇಳ್ತಾರೆ. ಸಿರಿವಂತನಾದರೆ ನೆಲೆಯಾದಿ ಕೇಶವನ ಚರಣ ಕಮಲವ ನಂಬಿ ಸುಖಿಯಾಗೋ ಮನುಜ, ಚರಣ ಕಮಲವ ನಂಬಿ ಸುಖಿಯಾಗೋ ಮನುಜ. ಏನೂ ಇಲ್ಲದ 2 ದಿನದ ಸಂಸಾರ, ಎಂಥ ಮಾತು! ಮೊನ್ನೆ ಒಂದು ಕಡೆ ಆಕ್ಸಿಡೆಂಟ್ ಆಯಿತು, 1 ಸೆಕೆಂಡೊಳಗೆ 5 ಜನ ಸತ್ರು, 5 ಜನ. ಇಷ್ಟು ವಿಚಿತ್ರ ಅನ್ನಿಸ್ತಲ್ಲ. ಅವ್ರು ಗಳಿಸ್ಲಿಕ್ಕೆ ಒಂದು 70-80 ವರ್ಷ ಬೇಕಾಯಿತು, ಅದನ್ನು ಬಿಟ್ಟು ಅವನಿಗೆ 1 ಸೆಕೆಂಡ್ ಬೇಕಾಯಿತು. ಗಳಿಸ್ಲಿಕ್ಕೆ 79 ವರ್ಷ ಬೇಕು. ಎಷ್ಟು ವಿಚಿತ್ರ ನೋಡಿ. ಎಲ್ಲ ಬಿಟ್ಟು ಹೋದ ಬ್ರಾಹ್ಮಣ, ಎಲ್ಲ ಬಿಟ್ಟು ಕೋಟಿ 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 ರೂಪಾಯಿ ಒಂದಿದೆ, ಖಲಾಸ್ ಅವನಿಗೆ ಸಿಕ್ಕಿದ್ದು. ಅವ ಎಷ್ಟು ಫೂಟಿದ್ದಾನ ಅಷ್ಟೇ ಜಾಗ ಸಿಕ್ತು, ಆಯ್ತು. ಅವನ ಹೆಸರಲ್ಲಿ ಊಟ ಮಾಡಿದ್ರು, ರವಾದ ಉಂಡಿ ತಿಂದರು, ಫೋಟೋ ಹಾಕಿದ್ರು, ಗಂಧದಾರ ಹಾಕಿದ್ರು, ಇನ್ನೂ ಅನ್ಕೊಂಡು ನೋಡಂಗೆ ಇಲ್ಲ ಯಾರು. ಅದಕ್ಕೆ ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿ ರಯ್ಯ ಅಂತ ದಾಸರು ಆಜ್ಞೆಯನ್ನು ಕೊಡ್ತಾರೆ. ಆ ರೀತಿಯಾಗಿ ಅಶ್ವತ್ಥಾಮಾಚಾರ ಜೀವನ, ದುರ್ವಾಸರ ಜೀವನ. 1ನೇದು ದುಷ್ಟ ಸಂಪರ್ಕ ಮಾಡಬೇಡ, ಇದು ಒಂದು ಅಶ್ವತ್ಥಾಮಾಚಾರ ತೋರಿಸಿದ್ರು. ಇನ್ನು ಸಜ್ಜನರಿಗೆ ಭಕ್ತರಿಗೆ ದ್ರೋಹವನ್ನು ಮಾಡಲಿಕ್ಕೆ ಹೋಗಬೇಡ, ಇದು 2ನೇದ್ದು ದುರ್ವಾಸನ ತೋರಿಸ್ಕೊಟ್ಟಿದ್ದು. ಆದರೆ ನಿಜವಾದ ಸುಖವಾದ ಜೀವನ ಯಾವುದು ಅಂತಂದರೆ ಭಗವಂತನ ಗುಣಗಾನವನ್ನು ಮಾಡೋದ್ರಲ್ಲಿ ಆನಂದ ಹೆಚ್ಚಿದೆ ಅಂತ ತೋರಿಸ್ಕೊಟ್ಟವರು ಶುಕಾಚಾರ ಜೀವನ. ಅದು ರುದ್ರದೇವರ ಅವತಾರನೇ. ಅಶ್ವತ್ಥಾಮಾಚಾರ ರುದ್ರದೇವರೇ, ಶುಕಾಚಾರ ರುದ್ರದೇವರೇ, ದುರ್ವಾಸರು ರುದ್ರದೇವರೇ. ಅದನ್ನು ತೋರಿಸ್ಕೊಟ್ಟವರು ಇವರು ಅಂತನ್ನೋದನ್ನು ನಮ್ಮ ಜೀವನದಲ್ಲಿ ಮರಿಬೇಕು. ಇದು ಅಶ್ವತ್ಥಾಮಾಚಾರ ಜೀವನದಿಂದ ತಿರ್ತಕ್ಕಂಥದ್ದು. ಇನ್ನು ನಾರದರು ತೋರಿಸಿಕೊಟ್ಟದ್ದೇನು? ದೇವರ ಕಥೆಯಲ್ಲಿ ರುಚಿ ಬರಬೇಕಾದರೆ ಬ್ರಾಹ್ಮಣರ ಎಲಿ, ಬ್ರಾಹ್ಮಣರ ಎಂಜಲ ಬೆಳಿಬೇಕಂತೆ. ಅವ್ರು ಹೇಳ್ತಾರೆ, ನಾನು ಎಷ್ಟೆಷ್ಟು ಬ್ರಾಹ್ಮಣರ ಎಂಜಲವನ್ನು ಬೆಳೀತಾ ಇದ್ದೆ, ಅಷ್ಟು ಧರ್ಮದಲ್ಲಿ ಅಭಿರುಚಿ ನಾನು ಬೆಳೀಲಿಕ್ಕೆ ಬಂತು, ಮಾಡಿ ನೋಡಿ ಅಂತಂತಾರೆ ನಾರದರು. ನಮ್ಮ ಕಡೆ ಎಲ್ಲ ಹೆಚ್ಚು ಬ್ರಾಹ್ಮಣರ ಎಲಿ ತೆಗಿಬೇಕು ಅಂತ ನಿಂತಿರ್ತಾರೆ, ಇನ್ನು ಕೆಲವು ಕಡೆ ಹಂಗಲ್ಲ, ಬ್ರಾಹ್ಮಣರೇ ಅವ್ರು ಎಲ್ಲಿ ಬೆಳೀತಿರ್ತಾರೆ. ಈ ಮಠ ಮಂದಿರಗಳಲ್ಲಿ ಏನು ರೊಕ್ಕ ಕೊಡ್ತಾರೆ, ದುಡ್ಡು ಕೊಟ್ಟರು, ಊಟ ಮಾಡಿದರು, ಕೈ ತೊಳ್ಕೊಂಡ್ರು, ಎಲೆ ಹಿಡ್ಕಿ ತಿಂದರು, ಹೋದರು. ಎಲ್ಲಿ ಬೆಳೆಯವ್ರು ಯಾರು? ಅಲ್ಲಿ ಆಚಾರರು. ಮ್ಯಾನೇಜರ್ ಅಂದ್ರೆ ಏನು ಗೊತ್ತೇನು? ಕಸ ಹಿಡ್ಕೊಂಡು ರಸ ತನಕ ಅವನೇ ಮಾಡಬೇಕು, ಅವನೇ ಬೆಳಿಬೇಕು. ಅಲ್ಲಿ ನಮ್ಮ ಕಡೆ ಹಂಗಲ್ಲ. ಎಷ್ಟು ವಿಚಿತ್ರ ಅಂದರೆ ಕಾಯ್ಕೊಂಡು ನಿಂತಿರ್ತಾರೆ ಖೋ ಖೋ ಆಡಲಿಕ್ಕೆ. ನನ್ನ ಕೆಟ್ಟ ಅನುಭವ ಹೇಳ್ತೀನಿ. ಒಂದು ಸಲ ನಾನು ಮೊದಲೆಲ್ಲ ಬೇರೆ ಬೇರೆ ಕಡೆ ಊಟಕ್ಕೆ ಹೋಗ್ತಿದ್ದೆ, ಬಾಂಬೆಯಿಂದ ಬಂದು ಕೂಡೇನೆ. ಆ ವೇಳಕ್ಕೆ ಒಂದು ಕಡೆ ಅಲಂಕಾರ ಪಂಕ್ತಿ ಕರೆದಿದ್ರು. ಅಲಂಕಾರ ಪಂಕ್ತಿ ಅಂತೇಳಿ ಕೂತಿದ್ದು ಊಟಕ್ಕೆ. ಪ್ರಶಸ್ತ 60-70 ಪದಾರ್ಥ ಮಾಡಿದ್ರು. ನೀವೇನೂ ತಿನ್ನಬೇಡ್ರಿ ಅಂತ ಅನ್ನೋದಕ್ಕೆ ಪ್ರಶಸ್ತವಾಗಿ ಮಾಡಿದ್ರು. ಒಂದೂ ತಿನ್ನಲಿಲ್ಲ, ಒಂದು ಎರಡು ಮಾಡಿದ್ರು ತಿನ್ಬೋದು. ಆ 60-70 ಏನು ತಿಂತೀರಿ? ಎಲ್ಲನೂ ಒಂದು ಟೇಸ್ಟ್ ಮಾಡಿದಾಗ ಹೊಟ್ಟೆ ತುಂಬೋಗ್ಬಿಟ್ಟಿರ್ತದೆ. ನೋಡಿದೆ ಒಂದೇನೋ ರುಚಿಯಾಗಿತ್ತು ಅಂಥೇಳಿ ಮಜ್ಜಿಗೆಯನ್ನು ಬಂತು. ಮಜ್ಜಿಗೆಯನ್ನು ಬಂದ ಮೇಲೆ ಏನೋ ಒಂದು ಐಟಮ್ ಕಾಣಿಸ್ತು. ಅದನ್ನು ತಿನ್ನಬೇಕು ಅಂತ ಬಾಯಿಯೊಳಗೆ ಹಾಕ್ಕೊಂಡಿನಿ. ಕೆಳಗೆ ನೋಡ್ತೀನಿ, ಎಲಿನೇ ಇಲ್ಲ, ತೆಗೆದುಬಿಟ್ರೆ. ಇನ್ನೂ ಆಪೋಷನ್ ತೊಗೊಂಡಿಲ್ಲ, ಅದನ್ನು ತಿನ್ನಬೇಕು ಅಂತ ನೋಡಿದರೆ ಕೆಟ್ಟ ಅನುಭವ. ನಾನು ಏನು ಅಂತ ನೋಡ್ತೀನಿ, ಮಹಾನುಭಾವಳು ತೆಗೆದ್ಲು. ನಾ ಅಂದ, ನಾ ಇನ್ನೂ ಎದ್ದೇ ಇಲ್ಲ ಅಂತಂದ. ಇಲ್ಲ, ನಾ ತೆಗಿದಿದ್ರೆ ಇನ್ನೊಬ್ರು ಯಾರು ಬಂದು ತೆಗೆದ್ರೆ ಹೆಂಗೆ ಅಂತ. ಅಷ್ಟು ಎಲೆ ತೆಗಿಲಿಕ್ಕೆ ಒದ್ದಾಡ್ತಿರ್ತಾರೆ ಬ್ರಾಹ್ಮಣ. ಪರಮಾತ್ಮ ಸ್ವಯಂ ಪರಮಾತ್ಮ ಅವನು ರಾಜಸೂ ಯಾಗದೊಳಗೆ ಏನು ಮಾಡ್ದ? ಬ್ರಾಹ್ಮಣರು ಎಲೆ ತೆಗಿತೀನಿ ಅಂತಂದ. ಒಬ್ಬ ಬ್ರಾಹ್ಮಣ ಬೆಳಗ್ಗೆ ನಿದ್ರೆಗೆಟ್ಟು, ಯಾವ ಕಾಲದಲ್ಲಿ ಸ್ವೀಟ್ ನಿದ್ರೆ ಹತ್ತಿರುತ್ತದೆ ಆ ಕಾಲದಲ್ಲಿ ಬ್ರಾಹ್ಮಣ ಹೇಳ್ತಾನೆ, ನಿದ್ರೆಯನ್ನು ಧಿಕ್ಕಾರ ಮಾಡಿ ಹೇಳ್ತಾನೆ. ಚಳಿ ಮಳಿ ಅನ್ನೋದಿಲ್ಲ, ಸ್ನಾನ ಮಾಡ್ತಾನೆ, ದೇವ್ರಿಗೆ ಅಭಿಷೇಕ ಮಾಡ್ತಾನೆ, ಅಲಂಕಾರ ಮಾಡ್ತಾನೆ, ನೈವೇದ್ಯ ಮಾಡ್ತಾನೆ. ದೇವರು ಊಟ ಆದಮೇಲೆ ಅದನ್ನು ಎಂಜಲಬಾಮ್ ಮಾಡಿ ಆಮೇಲೆ ತಾನು ಊಟ ಮಾಡ್ತಾನೆ ಅಂದ ಮಾತ್ರಕ್ಕೆ ಆ ಬ್ರಾಹ್ಮಣನ ಎಂಜಲವನ್ನು ನಾನ್ಯಾಕೆ ಮಾಡಬಾರ್ದು? ಹೂವು ತರುವರ ಮನೆಗೆ ಹುಲ್ಲು ತರುವ, ನಾನು ಆ ಬ್ರಾಹ್ಮಣ ಎಂಜಲು ಬೆಳಿತೇನೆ ಅಂತ ತಿಳ್ಕೊಂಡು ಪರಮಾತ್ಮ ಕೃಷ್ಣ ಬ್ರಾಹ್ಮಣರು ಎಂಜಲು ಬೆಳಿಲಿಕ್ಕೆ ಹೊರಟ. ಅವೇನು ತಿಳ್ಕೊಂಡಿದ್ದ? ಒಂದು 10-20 ಬ್ರಾಹ್ಮಣರು ಬರ್ತಾರಂತ ತಿಳ್ಕೊಂಡಿದ್ದ ಪಾಪ ಕೃಷ್ಣ. ಅಷ್ಟು ಎಲೆ ತೆಗೆದುಬಿಟ್ಟು ನನ್ನ ಕೆಲಸ ಮುಗಿತದಂತ. ಉಳಿದವ್ರು ಎಲೆ ತೆಗೆದ್ರೆ ಮತ್ತೆ ಭಾಳ ತೆಗಿಬೇಕಾಗ್ತದೆ. ಈ ಬ್ರಾಹ್ಮಣರು ಎಲೆ ಅಂದ್ರೆ ಏನು? ಅಟ್ಟೆ ಒಂದು 4 ಇರ್ತಾರೆ ಬ್ರಾಹ್ಮಣರು. ಅಷ್ಟು ಎಲೆ ತೆಗೆದ್ರೆ ಸಾಕು ಅಂತ ಕೃಷ್ಣ ತಿಳ್ಕೊಂಡಿದ್ದ. ಸುಮ್ಮನೆ ಚಾಷ್ಟಿ ಮಾಡ್ಲಿಕ್ಕೆ ಅವೇ ನಂಗೆ ತಿಳ್ಕೊಂಡಿದ್ದಿಲ್ಲ. ನೋಡ್ದ, 1 ತಾಸಿಗೆ 1,00,000 ಮಂದಿ ಬ್ರಾಹ್ಮಣರು. ಕೃಷ್ಣ ಒಪ್ಪಗೊಂಡಿದ್ದ. ತೆಗದ ತಾಸಗಮ್ ಗಂಟೆ ಬಾರಿಸ್ತಿದ್ರು. ಒಂದು ಸಲ ಗಂಟೆ ಬಾರಿಸಿದ್ರೆ 1,00,000 ಮಂದಿ ಬ್ರಾಹ್ಮಣರು ಊಟ ಆಯಿತು ಅಂತ ಅರ್ಥ. ನಮ್ಮಲ್ಲಿ ಬ್ರಾಹ್ಮಣರು ಬರಂಗಿಲ್ಲ ಅಂತ ಗಂಟೆ ಬಾರಿಸೋದು ಕೂತಿರ್ತೀವಿ. ಅಲ್ಲಿ ಬ್ರಾಹ್ಮಣರು ಬಂದು 1,00,000 ಮಂದಿ ಬ್ರಾಹ್ಮಣರು ಊಟ ಆಗಬೇಕು. ಆಯಿತು. ಸಾಯಂಕಾಲ ಆದಮೇಲೆ ಕೃಷ್ಣ ಪರಮಾತ್ಮ ತೆಗೆದಿದ್ದ ಎಲೆ ಅವನ ಟೊಂಕ್ ಹಿಡಿತು ನೋಡ್ರಿ. ಕೈ ಹಿಡ್ಕೊಂಡು ಕೂತ. ಇನ್ನೂ ತನಕನೂ ಆ ಟೊಂಕದ ಮೇಲೆ ಕೈ ತೆಗೆದಿಲ್ಲ ಅಂತ. ಪಂಡ್ರಾಪುರದಾಗ ಹಿಂಗೆ ಕೊಡ್ಕೊಂಡು ಕೂತಾನಂತ ಬಿಟ್ಟಲ್ಲ. ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಭೋಜನವನ್ನೇ ಮಾಡಿ ಎಂಜಲು ಮೊದಲಾದ್ದು. ರಾಜರೆಲ್ಲ ಬಂದು ಊಟ ಮಾಡಿ ಆ ಎಂಜಲವನ್ನು ತೆಗೆದು ಅವನ ಟೊಂಕ ಇನ್ನೂ ರಿಪೇರಿ ಆಗಿಲ್ಲಂತೆ. ಅದಕ್ಕೆ ಪಂಡ್ರಾಪುರದೊಳಗೆ ವಿಠಲ್ ದೇವರು ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ ಅಂತ ದಾಸರ ಕಲ್ಪನೆಯನ್ನು ಮಾಡ್ತಾರಂತೆ. ಭಗವಂತ ಅಷ್ಟು ಬ್ರಾಹ್ಮಣರ ಎಂಜಲ ಮೇಲೆ ವಿಶ್ವಾಸ ಮಾಡ್ತಾನೆ. ವಾಸುದೇವ ಕಥಾ ರುಚಿ. ಊಟದಲ್ಲಿ ರುಚಿ ಕಡಿಮೆಯಾಗಿ ವಾಸುದೇವನ ಕಥೆಯಲ್ಲಿ ರುಚಿ ಹೆಚ್ಚಾಗಬೇಕಾದ್ರೆ ಊಟ ಮಾಡಿದ ಎಂಜಲವನ್ನು ದಿನಾಗಲೂ ತೆಗಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿತ್ಯ ಬ್ರಾಹ್ಮಣರ ಎಂಜಲ ತೆರಬೇಕು. ನಾನು ದೊಡ್ಡವನು ಸಣ್ಣವನು ಅಂತನ್ನುವ ಭಾವನೆ ಸರ್ವತಾ ಇಟ್ಟುಕೊಳ್ಬಾರ್ದು. ಯಾಕೆಂದರೆ ಬ್ರಾಹ್ಮಣ ಬಹಳ ದೊಡ್ಡವನು, ಭಗವಂತನ ಸಾಕ್ಷಾತ್ ಪ್ರತಿಮಾ. ಪ್ರತಿಮೆಯಲ್ಲಿ ಹೋಮದಲ್ಲಿ ನಾವು ಹಾಕಿದ ಆಹುತಿಯನ್ನು ಲೇಟಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಬ್ರಾಹ್ಮಣನ ಬಾಯಿಯಲ್ಲಿ ಹಾಕಿದ್ದನ್ನು ಡೈರೆಕ್ಟ್ ಸ್ವೀಕಾರ ಮಾಡ್ತಾನೆ. ಆನ್ಲೈನ್ ಮೇಲೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಕ್ಕೆ ದುಡ್ಡು ಟ್ರಾನ್ಸ್ಫರ್ ಮಾಡ್ದಂಗೆ ನೀವು 1 ಸೆಕೆಂಡ್ದೊಳಗೆ ಆನ್ಲೈನ್ ಮೇಲೆ ದುಡ್ಡು ಹೋಗ್ತದಂತೆ. ಹಾಗೆ ಈ ಕಡೆ ಚಕ್ದಿಂದ ಪಾಸ್ ಆದಂಗೆ, ಡಿ ಡಿಯಿಂದ ಪಾಸ್ ಆದಂಗೆ, ಹೋಮ ಹವನ ಮಾಡ್ದಂಗೆ. ಆದರೆ ಬ್ರಾಹ್ಮಣರ ಬಾಯಿಯೊಳಗೆ ಅನ್ನ ಹಾಕಿದರೆ ಆನ್ಲೈನ್ ಮೇಲೆ ಟ್ರಾನ್ಸ್ಫರ್ ಮಾಡ್ದಂಗೆ ಭಗವಂತ ಸಾಕ್ಷಾತ್ತಾಗಿ ಅನ್ನವನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನಂತೆ. ಅದಕ್ಕಾಗಿ ಆ ಪರಮಾತ್ಮನ ಒಂದು ಕಥಾ ರುಚಿಯಲ್ಲಿ ಬರಬೇಕಾದರೆ ಬ್ರಾಹ್ಮಣರ ಸೇವೆಯನ್ನು ಮಾಡುವಂಥರೋದನ್ನು ನಾರದರು ಕಲಿಸ್ತಾರೆ. ನಾರದರ ಕಥೆಯಿಂದ ಅದನ್ನು ತಿಳ್ಕೊಳ್ತೀವಿ. ಇನ್ನೊಂದು ಮಾತು ತಿಳ್ಕೊಳ್ರಿ, ಅಪಮಾನವಾದರೆ ಒಳಿತು ಅಂತ ದಾಸ ಸಾಹಿತ್ಯ. ಅಪಮಾನವಾದರೆ ಒಳಿತು. ಅಂದರೆ ಪ್ರಾಕ್ಟೀಸ್ ಮಾಡ್ಕೋಬೇಕಂತೆ. ಕೆಲವು ನಾವು ಪ್ರಾಕ್ಟೀಸ್ ಮಾಡ್ಕೋತೀವಿ. 9 ಗಂಟೆಗೆ ಊಟ ಹೋಗ್ತಿರಂಗಿಲ್ಲ, ಆಫೀಸಿಗೆ ಹೋಗಬೇಕು. 9 ಗಂಟೆಗೆ ಊಟ ಮಾಡೋದು ರೂಢಿ ಮಾಡ್ಕೋತೀವಿ. ಅವ ಎಷ್ಟು ರೂಢಿ ಮಾಡ್ಕೊಂಡಿರ್ತಾನೆ ಅಂದರೆ ರಿಟೈರ್ಡ್ ಆದಮೇಲೆ 3-4 ತಿಂಗಳ ತನಕ 9ಕ್ಕೆ ಊಟ ಮಾಡ್ತಾನೆ. ಅವನ ಅಭ್ಯಾಸ ಬಲ. ಕೆಲವು ಮಂದಿಗೆ ನೋಡ್ರಿ, ಸಂಧ್ಯಾವಂದನ ಮಾಡೋ ಮುಂದಾಗ ಸೂರ್ಯೋದಯ ಆದಮೇಲೆ ಸಂಧ್ಯಾವಂದನ ಮಾಡಿದರೆ 4ನೇ ಅರ್ಘ್ಯ ಕೊಡಬೇಕು. ಕಾಲಾತಿಕ್ರಮಣ ದೋಷ ಪರಿಹಾರಾರ್ಥಂ ಚತುರ್ಥಾರ್ಘ್ಯ ಪ್ರದಾನಂ ಕರಿಷ್ಯೆ.